ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ರುಚಿಯಾದ ಹಲಸಂದೆ ಕಾಳಿನ ಪಲ್ಯನ ಯಾವ ರೀತಿ ತುಂಬಾ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನಾನು ಈ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಇದನ್ನು ಜೋಳದ ರೊಟ್ಟಿ ಜೊತೆನೂ ಸರ್ವ್ ಮಾಡ್ಬೋದು ರಾಗಿ ರೊಟ್ಟಿ ಜೊತೆನಾದರೂ ತಿನ್ಬೋದು ಪೂರಿ ಅನ್ನ ಮುದ್ದೆ ಜೊತೆನಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ತೆಳುವಾಗಿದ್ದರೆ ಮುದ್ದೆ ಜೊತೆನಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಹಲಸಂದಿ ಕಾಳನ್ನು ತೊಳೆದು ನಾನು ರಾತ್ರಿ ಇಡೀ ನೆನೆ ಹಾಕಿದ್ದೆ ಈ ರೀತಿ ಆಗಿದೆ ಈಗ ಇದನ್ನು ತೊಳೆದು ಇಟ್ಟಿದ್ದೀನಿ ಮತ್ತೆ ಒಂದು ಸಾರಿ ಈಗ ಇದನ್ನು ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಈಗ ಕುಕ್ಕರ್ನ ಬಿಸಿಗಿಟ್ಕೊಂಡು ಆ ಹಲಸಂದಿ ಕಾಳನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಈ ಹಲಸಂದಿ ಕಾಳಿಗೆ ನಾವು ಕಾಳು ಮುಳುಗುವಷ್ಟು ನೀರನ್ನು ಮಾತ್ರ ಸೇರಿಸಿ ನಾವು ಬೇಯಿಸ್ಕೋಬೇಕಾಗತ್ತೆ ಈ ಹಲಸಂದಿ ಕಾಳಲ್ಲಿ ನಾವು ಗೊಜ್ಜು ಮಾಡ್ಬೋದು ಪಲ್ಯ ಮಾಡ್ಬೋದು ದೋಸೆ ಮಾಡ್ಬೋದು ಹಾಗೆ ವಡೆನೂ ಸಹ ಮಾಡ್ಕೊಳ್ಬೋದು ತುಂಬ ವೆರೈಟಿ ಡಿಶಸನ್ನು ನಾವು ಮಾಡ್ಕೊಳ್ಬೋದು ಮುಂದೆ ನಾನು ಒಂದೊಂದಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಇವತ್ತು ನಾನೀಗ ಪಲ್ಯ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಈಗಲೇ ನಾನು ಸೇರಿಸಿದ್ದೀನಿ ಸ್ಟವ್ ಆನ್ ಮಾಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷುವಲ್ಲು ಕೂಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಹಲಸಂದಿ ಕಾಳು ಚೆನ್ನಾಗಿ ನೆಂದಿರೋದ್ರಿಂದ ಜಾಸ್ತಿ ಬೇಯಿಸಿದ್ರೆ ಮೆತ್ತಗಾಗ್ಬಿಡತ್ತೆ ಈಗ ನೋಡಿ ಒಂದೇ ಒಂದು ವಿಷಲ್ ಕೂಗಿಸಿ ಬಿಸಿ ಆರಿಸ್ಕೊಂಡಿದ್ದೀನಿ ಈ ರೀತಿ ಹದವಾಗಿ ಬೆಂದಿದೆ ನೋಡಿ ಒಂದು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಹದಕ್ಕೆ ಬೆಂದರೆ ಸಾಕು ಈಗ ನಾವು ಹಸಿ ಮೆಣಸಿನಕಾಯನ್ನು ಸುಟ್ಕೊಳ್ಳೋಣ ನಾವು ಒಂದು ಬಾಣಲೆಗಾಗಿ ಹುರಿದಾದರೂ ಹುರ್ಕೊಳ್ಬೋದು ಅಥವಾ ಈ ರೀತಿ ಸುಟ್ಕೊಳ್ಬೋದು ಅಥವಾ ಕೆಂಡದ ಮೇಲೆ ಒಲೆ ಎಲ್ಲ ಇರ್ತಿತ್ತಲ್ಲ ಹಳ್ಳಿಯಲ್ಲಿ ಆ ರೀತಿ ಕೆಂಡದ ಮೇಲೆ ಆದರೂ ಸುಟ್ಕೊಂಡು ಮಾಡ್ಬೋದು ನಾನೀಗ ಸ್ಟವ್ ಮೇಲೆ ಈ ರೀತಿಯಾಗಿ ಸುಟ್ಟಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಖಾರನೂ ಜಾಸ್ತಿ ಹಿಡಿಯೋದಿಲ್ಲ ರುಚಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಆರು ಮೆಣಸಿನಕಾಯಿನ ಖಾರಕ್ಕೆ ತಕ್ಕಂತೆ ಒಂದು ಮಿಕ್ಸಿ ಜಾರ್ಗೆ ಆ ತೋಟನೆಲ್ಲ ತೆಗೆದು ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕೊಂಡೆ ಒಂದು ಏಳು ಎಂಟು ಹಸಿ ಬೆಳ್ಳುಳ್ಳಿನೂ ಸಹ ನಾನೀಗ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಒಂದೇ ಒಂದು ಸ್ಪೂನಷ್ಟು ಹಸಿ ಜೀರಿಗೆ ಮತ್ತು ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕಿ ಈಗ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮೊದಲೇ ನಾವು ಈ ಮಸಾಲನ ರುಬ್ಬಿಟ್ಕೊಂಡ್ರೆ ಒಗ್ಗರಣೆ ಮಾಡೋದು ತುಂಬಾ ಸುಲಭ ಈಗ ಒಗ್ಗರಣೆಗೆ ಒಂದು ಬಾಣಲನ ಬಿಸಿಗಿಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಸಿಡಿಸ್ಕೋಬೇಕಾಗುತ್ತೆ ಈ ಸಾಸಿವೆ ಸಿಡಿದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಈಗ ಈರುಳ್ಳಿನ ಮೆತ್ತಗಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಕಡಿಮೆ ಉರಿಯಲ್ಲಿ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ ಈ ಬೆಳ್ಳುಳ್ಳಿ ಕೊಬ್ಬರಿ ಜೀರಿಗೆ ಎಲ್ಲ ಏನು ಹಾಕಿ ರುಬ್ಬಿಟ್ಕೊಂಡಿದ್ವಿ ಈ ಮಸಾಲೆ ಪದಾರ್ಥನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಈಗ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಈ ರೀತಿ ಹುರ್ಕೊತಾ ಇದ್ದೀನಿ ಈ ರೀತಿ ನಾವು ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಸ್ವಲ್ಪ ಇರೋದಿಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಹದವಾಗಿ ಬೇಯುತ್ತೆ ಈಗ ನೋಡಿ ಹುರ್ಕೊಂಡಿದ್ದಾದ ನಂತರ ದಂಟಿನ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಕಟ್ಟಿನಷ್ಟು ದಂಟಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಇದಕ್ಕೆ ದಂಟಿನ ಸೊಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಪಲ್ಯ ದಂಟಿನ ಸೊಪ್ಪು ಜೊತೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಸಹ ಇದೇ ರೀತಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಒಂದ್ಸರಿ ತಿರುಕೊಟ್ಟು ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಬೆಯಲ್ಲಿ ಬೇಯಿಸೋದ್ರಿಂದ ದಂಟೆಲ್ಲ ಏನಿದೆ ದಂಟಿನ ಸೊಪ್ಪಿಂದು ಅದೆಲ್ಲ ಹದವಾಗಿ ಬೇಯುತ್ತೆ ಈಗ ನಾನೊಂದು ಎರಡು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದನ್ನು ಈಗ ಮೀಡಿಯಮ್ ಉರಿಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಈಗ ಅರಿಶಿಣದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಗೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಇದು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಧನಿಯಾ ಪುಡಿ ಇದನ್ನು ಸಹ ನಾನು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆ ಪದಾರ್ಥಗಳನ್ನು ನಾವು ಸೇರಿಸಿ ಮಾಡೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇರಿಸಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈಗ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮಾತ್ರ ಸೇರಿಸಿ ನಾನೀಗ ಇದ್ದೀನಿ ಇದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಆಗ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಂದು ಎರಡು ನಿಮಿಷ ಹಾಗೆ ತಿರುಗೊಟ್ಟು ಈ ರೀತಿ ಸೊಪ್ಪು ಒಗ್ಗರಣೆಗೆಲ್ಲ ಹೊಂದ್ಕೊಳ್ಳೋ ರೀತಿ ನಾನು ಚೆನ್ನಾಗಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಪಲ್ಯ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಪೂರಿ ಇರ್ಬೋದು ಚಪಾತಿ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನೋದಕ್ಕೆ ಒಂದು ಸರಿ ಏನಾದರೂ ಖಂಡಿತವಾಗ್ಲೂ ಮಾಡಿ ನೋಡಿ ನಾನೀಗ ಅದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ನಾನು ಮೊದಲೇ ಬೇಯಿಸಿಟ್ಕೊಂಡಿರೋವಂಥ ಅಲಸಂದೆ ಕಾಳನ್ನು ನಾನೀಗ ಬಾಣಲೆಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸಿದ ನಂತರ ಅಂದರೆ ನಾನು ನೀರು ಸಮೇತ ಸೇರಿಸ್ಕೊಂಡಿದ್ದೀನಿ ಕಡಿಮೆ ನೀರನ್ನು ನಾನು ಇಟ್ಟಿದ್ದೆ ಕಾಳು ಮುಳುಗುವಷ್ಟು ನೀರು ಮಾತ್ರ ಇಟ್ಟಿದ್ದೆ ಹಾಗಾಗಿ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ನೀರಿಟ್ಟರೆ ಅದು ಗೊಜ್ಜಾಗ್ಬಿಡುತ್ತೆ ಹಾಗಾಗಿ ಕಡಿಮೆ ನೀರನ್ನೇ ಹಾಕ್ಕೊಂಡು ಮಾಡ್ಕೋಬೇಕು ನಿಮಗೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈಗ ನಾನು ಸ್ವಲ್ಪ ಕಾಳುಗಳಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡ್ಲಿ ಅಂತ ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಮೊದಲೇ ಕಾಳಿಗೆ ಉಪ್ಪನ್ನು ಸೇರಿಸಿರೋದ್ರಿಂದ ನೋಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕಾಗತ್ತೆ ಈಗ ನಾನು ಒಂದು ಸಾರಿ ತಿರುವು ಕೊಟ್ಟು ಮುಚ್ಚಿಟ್ಟು ಕುದಿಯೋದಕ್ಕೆ ಇದ್ದೀನಿ ಕಡಿಮೆ ಉರಿಯಲ್ಲಿ ನಾವು ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಈಗ ನಾನು ಬೇಯಿಸ್ಕೊಂಡು ಇದಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನಿಮಗೆ ನೋಡಿ ಇದೇ ಹದದಲ್ಲಿ ಇರಬೇಕು ಅನ್ನೋದಾದರೆ ಇದೇ ರೀತಿಯೇ ನೀವು ಸರ್ವ್ ಮಾಡ್ಬೋದು ಅಂದರೆ ಅನ್ನಕ್ಕೆ ಮುದ್ದೆಗೆಲ್ಲ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ಕಾಳು ಚೆನ್ನಾಗಿ ಬೆಂದಿದೆ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಒಂದು ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ಮುಂದೆ ಈಗ ನೋಡಿ ಇನ್ನೂ ಸ್ವಲ್ಪ ನಾನು ನೀರೆಲ್ಲ ಹಿಮಿರ್ಲಿ ಅಂದ್ಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಈಗ ಬೆಂದಿದೆ ನೋಡ್ತಾ ಇರ್ಬೋದು ಸ್ವಲ್ಪ ತಿಳಿಯಾಗಿಯೇ ಇದೆ ಇದಕ್ಕೆ ನಾನು ಟಿಪ್ಸ್ ಹೇಳ್ತೀನಿ ಅಂದಿದ್ದೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಬೇಕಂದ್ರೆ ಕಾಳುಗಳನ್ನು ಮಾತ್ರ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಆ ಗ್ರೇವಿ ಗಟ್ಟಿಯಾಗುತ್ತೆ ಈಗ ನೋಡಿ ಒಂದು ಸೌಟ್ನಷ್ಟು ಕಾಳನ್ನು ಬರೀ ಹಲಸಂದಿ ಕಾಳನ್ನು ಮಾತ್ರ ತಗೊಂಡು ನಾನು ಗ್ರೈಂಡ್ ಮಾಡಿಕೊಂಡು ಈಗ ಬಾಣಲೆಗೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಆಗ ಚಪಾತಿ ರೊಟ್ಟಿಗೆ ಎಲ್ಲ ತಿನ್ನೋದಕ್ಕೆ ಹದವಾಗಿರುತ್ತೆ ಇದು ಕುದಿತಾ ಕುದಿತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ತೆಳುವಾಗಿದೆ ಅಂತ ಅಂದ್ಬಿಟ್ಟು ಆದರೆ ಇದು ಕುದಿತಾ ಕುದಿತಾ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಈಗ ನೋಡಿ ನಾನು ಕೊಡ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ನಾವು ಕುದಿಯೋದಕ್ಕೆ ಬಿಟ್ಟರೆ ಸಾಕು ಹದವಾಗಿ ಪಲ್ಯ ತಯಾರಾಗುತ್ತೆ ಈಗ ನಾನು ಮುಚ್ಚಿಟ್ಟು ಕುದಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಹದವಾಗಿ ಪಲ್ಯ ತಯಾರಾಗಿದೆ ಇದು ಬಿಸಿ ಆರಿದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ನೋಡಿ ಇಷ್ಟು ಹದಕ್ಕೆ ನಾವು ಪಲ್ಯನ ತಯಾರು ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ಇನ್ನೊಂದು ಎರಡು ನಿಮಿಷ ಹಾಗೆ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಕಡಿಮೆ ಉರಿ ಇಟ್ಟು ಇನ್ನೊಂದು ಕಡೆ ನಾನು ಈ ಪಲ್ಯಕ್ಕೆ ಚಪಾತಿನ ಇದ್ದೀನಿ ಚಪಾತಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಚಪಾತಿ ರೆಸಿಪಿನೂ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ ನನ್ನ ಚಾನಲ್ನ ನೀವು ಸರ್ಚ್ ಮಾಡಿ ನೋಡ್ಬೋದು ಆ ರೆಸಿಪಿ ನೋಡೋದಕ್ಕೋಸ್ಕರ ಈಗ ನೋಡಿ ಪಲ್ಯ ತಯಾರಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ದೀನಿ ಹಾಗೆಯೇ ನಿಮಗೆ ಹುಳಿ ಇಷ್ಟಪಡೋರು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ನೀವು ಸರ್ವ್ ಮಾಡ್ಬೋದು ನಾನು ಈಗ ಹಾಕ್ತಾ ಇಲ್ಲ ಇಷ್ಟಪಡೋರು ಸರ್ವ್ ಮಾಡಿ ತಿನ್ಬೋದು ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ಸಾರಿ ತಿರುಗೊಟ್ಟು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಹಲ್ಸಂದಿ ಕಾಳಿನ ಪಲ್ಯ ತಯಾರಾಯಿತು ಅಂತ ತುಂಬ ಚೆನ್ನಾಗಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಳ್ಳೆ ಘಮ ಘಮ ಪರಿಮಳ ಬರ್ತಾಯಿತ್ತು ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ನೀವು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಈ ಅಲಸಂದಿ ಕಾಳು ತುಂಬಾ ಒಳ್ಳೆಯದು ಈಗ ಕೊನೆಯಲ್ಲಿ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ದೀನಿ ನೀವು ಬೇಕಿದ್ದರೆ ನಿಂಬೆ ಹಣ್ಣಿನ ರಸನ್ನು ಹಿಂಡಿ ಸರ್ವ್ ಮಾಡ್ಬೋದು ನಾನೀಗ ಈ ಹಲಸಂದೆ ಕಾಳಿನ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಿಂಬೆ ಹಣ್ಣಿನ ರಸನ ಹಿಂತ್ಕೊಂಡು ತಿನ್ಬೋದು ಹಾಗೆ ಈರುಳ್ಳಿ ಜೊತೆನೂ ಸಹ ನಂಚ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ಹೊಸ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್